ಎಲ್ಲೀಲಾ ಜಲರಾಶಿ ಲೋಲಲಹರೀ ಸ್ನಾನಕ್ಷಮಾಣ ನೃಣಾಂ ಸಂಸಾರೋದಧೀ ಆಶು ಶುಷ್ಯತಿ ತರಾಂ ಅಗ್ನುಕ್ತ ಶುಷ್ಕೈಧವತ ಯಸ್ಮಾತ್ ವಿಶ್ವಮಶೇಷಮುದ್ಭವತಿ ಯಃ ತತ್ವಂ ಪರಂ ಯೋಗಿನಾಂ ಶ್ರೀಮಂತಂ ಸಮುಪಾಸ್ಮಹೇ ಸುಮನಸಾಂ ಇಷ್ಟಪ್ರದಂ ವಿಠಲಂ. ನಂದಿತಾ ಉಡುಪಿಯವರ ಸಹಯೋಗದಲ್ಲಿ ಜ್ಞಾನಗಮ್ಯ ಪ್ರಸರಣದ ತೀರ್ಥಕ್ಷೇತ್ರ ಸಂದರ್ಶನದ ಸಂದರ್ಭದಲ್ಲಿ ಈಗ ನಾವು ತುಂಗಾ ಭದ್ರಾ ನದಿಯ ಮಹಿಮೆಯನ್ನು ಹಾಗೂ ನಿವೃತ್ತಿ ಸಂಗಮದ ಮಹಿಮೆಯನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಈ ಸಂದರ್ಭದಲ್ಲಿ ನಾವು ತುಂಗಭದ್ರಾ ನದಿಯ ತೀರಕ್ಕೆ ಬರೋಣ. ತುಂಗಭದ್ರಾ ನದಿಯ ಮೂಲ ಯಾವುದು ಅಂದರೆ ಸಹ್ಯಾದ್ರಿಯ ವರಾಹ ಪರ್ವತ. ಆ ಪರ್ವತದ ಒಳಗೆ ವರಾಹದೇವರ ಸನ್ನಿಧಾನವೇ ಅಂತ ತಿಳಿದುಕೊಳ್ಳಬೇಕು. ಆ ಪರ್ವತದ ಒಂದು ಮೂಲೆಯಲ್ಲಿ, ಒಂದು ಗುಹೆಯಲ್ಲಿ ನೇತ್ರದಿಂದ ಬರುವುದು ನೇತ್ರಾವತಿ, ಆದರೆ ವರಾಹದೇವರ ಕೋರೆ ದಾಡೆಗಳಿಂದ ಬರುವಂತಹದ್ದು ತುಂಗಭದ್ರಾ, ಎರಡು ನದಿಗಳು. ಹಾಗೆ ಹಿಂದಿನ ಭಾಗದಿಂದ ಬರುವುದು ವಾರಾಹಿ ನದಿ ಅಂತ ಪುರಾಣಗಳು ಉಲ್ಲೇಖ ಮಾಡ್ತಾ ಇದೆ. ಅಂತಹ ಮಂಗಳಕರವಾದ ತುಂಗಾ ಭದ್ರಾ ಎರಡು ನದಿಗಳು ಕೂಡಲಿ ಎಂಬುವ ಕ್ಷೇತ್ರದಲ್ಲಿ ಅದು ಸೇರಿಕೊಂಡಾಗ ತುಂಗಭದ್ರಾ ಅಂತ ನದಿ ಆಗ್ತಾ ಇದೆ. ನಂತರದಲ್ಲಿ 500 ಕಿಲೋಮೀಟರ್ ಹರಿದು ಕರ್ನೂಲ್ ಪಟ್ಟಣದ ಹತ್ತಿರ ಕೃಷ್ಣಾ ನದಿಯನ್ನು ಸೇರತಕ್ಕಂತಹ ನದಿ ಆಗಿದೆ. ಇಂತಹ ನದಿಯ ಬಗ್ಗೆ ನಾವು ಅದರ ಮಹಿಮೆ, ಅದರ ಹಿರಿಮೆ, ಅದರ ಸ್ತೋತ್ರಕ್ರಮ ಎಲ್ಲವನ್ನು ನಾವು ತಿಳಿದುಕೊಳ್ಳೋಣ. ಶ್ರೀಮದ್ ವಾದಿರಾಜತೀರ್ಥ ಶ್ರೀಪಾದಂಗಳವರು ತೀರ್ಥ ಪ್ರಬಂಧದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ನತೋಸ್ಮಿ ತುಂಗಾಂ ವಿಲಸತ್ತರಂಗಾಂ ಪಾಪೌಗಭಂಗಾಂ ಹರಿಪಾದ ಸಂಗಾಂ ಶ್ರಿತೋಸ್ಮಿ ಭದ್ರಾಂ ಹೃತಪಾಪ ನಿದ್ರಾಂ ವಿಮುಕ್ತಿ ಪದ್ಯಾಂ ವಿಮಲೈಕ ಸಾಧ್ಯಾಂ. ಈ ತುಂಗಾ ನದಿ ಅಂದರೆ ವಿಲಸತ್ತರಂಗಾಂ, ತರಂಗಗಳಿಂದ ಅದು ಶೋಭಾಯಮಾನವಾಗಿದೆ. ಎಲ್ಲ ತರಂಗಗಳ ಆ ಮಹಿಮೆ ನಮ್ಮ ಪಾಪಗಳನ್ನು ಭಂಗವನ್ನಾಗಿ ಮಾಡ್ತಾ ಇದೆ. ಹರಿಪಾದ ಸಂಗಮ ಅಂತಾರೆ, ಹರಿಯ ಪಾದದ ಒಂದು ಸಂಘವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಹರಿಪಾದ ಅಂದರೆ ಜೀವಗಳು ಅಂತ ತಿಳಿದುಕೊಳ್ಬೇಕು. ಅವರ ಸಂಘ ಕೂಡ ಪಡೆದುಕೊಂಡಿರತಕ್ಕಂಥ ನದಿ, ಅದರಿಂದ ನಮ್ಮ ಜನ್ಮ ಪಾವನವಾಗ್ತಾ ಇದೆ. ಭದ್ರಾ ನದಿಯ ಮಹಿಮೆ ಏನು ಅಂದರೆ, ಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ ಭಕ್ತರಿಗೆ ನಿದ್ರೆ ಬರ್ತದೆ, ಆನಂದವಾಗಿರ್ತಾರೆ, ಆದರೆ ಆ ಪಾಪಕ್ಕೆ ಮಾತ್ರ ನಿದ್ರೆ ಇಲ್ಲ. ಭದ್ರಾ ನದಿ ಪಾಪಗಳಿಗೆ ನಿದ್ರೆಯನ್ನು ಕೊಡೋದಿಲ್ಲ ಅಂತ ಬಹಳ ಚಮತ್ಕಾರವಾಗಿ ವಾದಿರಾಜಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಎಲ್ಲ ತೀರ್ಥಕ್ಷೇತ್ರಗಳ ಸಂದರ್ಶನದಂತೆ ಈ ಭದ್ರಾ ನದಿಯಲ್ಲಿ ಕೂಡ ಸ್ನಾನ ಮಾಡಿದಾಗ ವಿಮುಕ್ತಿ ಪದ್ಯಾಂ, ಮೋಕ್ಷಕ್ಕೆ ಸಾಧನೀಭೂತವಾಗಿರತಕ್ಕಂಥದ್ದು ಅಂತಹ ಈ ನದಿಯಲ್ಲಿ ವಿಮಲೈಕ ಸಾಧ್ಯಾಂ, ಯಾರು ವಿಮಲರು ಮೊದಲು ಸಜ್ಜನರಾಗಬೇಕು, ಸಜ್ಜನರಾಗಿ ತೀರ್ಥ ಸಂದರ್ಶನ ಮಾಡಬೇಕು, ಆ ನಂತರದಲ್ಲಿ ನಮಗೆ ಮೋಕ್ಷವನ್ನು ಕೊಡತಕ್ಕಂತಹ ಒಂದು ಮಾರ್ಗ ಅದು ಸಿಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ತುಂಗಾ ಮತ್ತು ಭದ್ರಾ ನದಿಯ ಸ್ನಾನದ ಮಹತ್ವವನ್ನು ತಿಳಿಸಿಕೊಡ್ತಾ ಒಂದು ಚಮತ್ಕಾರ ಇದೆ ಇಲ್ಲಿ. ವರಾಹದೇವರು ತುಂಗಾ ಮತ್ತು ಭದ್ರಾ ನದಿಯನ್ನು ಕೋರೆದಾಡಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಎಲ್ಲ ನದಿಗಳು ಪರಮಾತ್ಮನ ಪಾದಕ್ಕೆ ಸಂಬಂಧಪಟ್ಟದ್ದು. ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಗಂಗಾ ಸಿಂಧು ಸರಸ್ವತಿ ಜಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಜಪಲ್ಗು ಸರಯೂ ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಿಯೋ ನದ್ಯಃ ಶ್ರೀಹರಿ ಪಾದ ಪಂಕಜ ಭವಾಹ ಕುರುವಂತನೋ ಮಂಗಲಂ ಅಂತ ಸ್ತೋತ್ರ ಇದೆ. ಹರಿಪಾದ ಸಂಘವನ್ನು ಪಡೆದಿರತಕ್ಕಂಥ ನದಿಗಳನ್ನು ನೋಡ್ತೇವೆ. ಆದರೆ ಕೋರೆದಾಡಿಯಲ್ಲಿ ಯಾಕಿಟ್ಕೊಂಡ್ರು ಅಂದರೆ, ಗಂಗಾಸ್ನಾನಂ ತುಂಗಾಪಾನಂ ಅಂತ ಪ್ರಸಿದ್ಧವಾದ ಗಾದೆ ಇದೆ. ಆ ಅರ್ಥದಲ್ಲಿ ತಟನೀಶು ತುಂಗಭದ್ರೆ ಸ್ವಾದೂದಕ ಸಂಕುಲ ತಮಸಿ ನೂನಂ ತಸ್ಮಾತ್ ತೀರ್ಥ ಪದೋಸವು ದತ್ತೆ ತ್ವಾಮೇವ ದಂಷ್ಟ್ರಯೋಹ ನೋಚೆಯತ್ ಅಂತ ಚಮತ್ಕಾರವಾಗಿ ವಾದಿರಾಜಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಎಲ್ಲ ನದಿಗಳು ಆ ಪರಮಾತ್ಮನ ಪಾದವನ್ನು ಸೋಕಿದರೆ ಈ ತುಂಗ ಮಾತ್ರ ಕೋರೆದಾಡಿಯಲ್ಲಿ ಏಕೆ ಬಂದಿದ್ದಾಳೆ ಅಂತ ಪ್ರಶ್ನೆಯನ್ನು ಹಾಕಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ನಿನ್ನ ಸಿಹಿಯ ನೀರೇ ಕಾರಣ. ಅದರಲ್ಲಿ ಪ್ರಸಿದ್ಧವಾದದ್ದು ತುಂಗಾ ನದಿ ಸಿಹಿ. ಭದ್ರಾ ನದಿ ಸೇರಿದ ಮೇಲೆ ಸ್ವಲ್ಪ ಸಪ್ಪೆ ಆಗ್ತದೆ, ಆದರೆ ಮೂಲತಃ ತುಂಗಾ ನದಿ ಬಹಳ ಸಿಹಿ ಆದದ್ದರಿಂದ ತುಂಗಾಪಾನಂ ಅಂತ ಪ್ರಸಿದ್ಧವಾದದ್ದು. ಅದಕ್ಕೆ ನಮ್ಮ ನಾರಾಯಣ ಆ ಯಾವ ವರಾಹ ರೂಪದಲ್ಲಿರುವಂಥ ಭಗವಂತ ತನ್ನ ಕೋರೆದಾಡಿಯಲ್ಲಿ ಇಟ್ಟುಕೊಂಡು ಅದು ಸಿಹಿ ಎಷ್ಟಿದೆ ಅದನ್ನು ಆಸ್ವಾದನೆ ಮಾಡೋಣ ಅಂತ, ಆ ರೀತಿ ಸ್ವಾದೋದಕ ಅಂತ ನಮ್ಮಲ್ಲೆಲ್ಲ ನಾವು ಇದರಲ್ಲಿ ಸ್ವಾದೋದಕ ಅಭಿಷೇಕ ಅಂತ ಮಾಡ್ತೇವೆ. ಪರಮಾತ್ಮ ಸ್ವಾದೋದಕ ಅಂದರೆ ಸ್ವಾದು ಅಂದರೆ ಸಿಹಿಯಾದ ಉದಕ,
ಅದು ಸಾಧೂದಕ ಈ ಜಗತ್ತಿನೊಳಗೆ ಸಾಧೂದಕ ಅಂದರೆ ತುಂಗ ಒಂದೇ ಅಂತ ಅದಕ್ಕೆ ಕೀರ್ತಿಯನ್ನು ಕೊಟ್ಟು ಅದರ ಒಂದು ಅದ್ಭುತವಾದಂತಹ ರುಚಿಯನ್ನು ತನ್ನ ಮುಖದಲ್ಲಿ ಕಾಣ್ತಾ ಇದ್ದಾನೆ. ಈ ರೀತಿಯಾಗಿ ತುಂಗ ಮತ್ತು ಭದ್ರಾ ನದಿಯ ಮಂಗಳಕರವಾದ ಚರಿತ್ರೆ ಅಲ್ಲಿ ಬರ್ತಾ ಇದೆ. ಹೀಗೆ ವರಾಹದೇವರ ವಿಶೇಷವಾದ ಸನ್ನಿಧಾನ ಪಡೆದದ್ದರಿಂದ ಆ ನದಿಯ ತೀರದಲ್ಲಿ ಎಲ್ಲ ಕಡೆಯೂ ಕೂಡ ತೀರ್ಥಕ್ಷೇತ್ರಗಳನ್ನು ಕಾಣ್ತೇವೆ. ನಮ್ಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾಗಿರತಕ್ಕಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಸಾನ್ನಿಧ್ಯವನ್ನು ಪಡೆದದ್ದು ಕೂಡ ಆ ವೃಂದಾವನ, ಅದು ತುಂಗಾ ನದಿ ತೀರದಲ್ಲಿ ಬಂದಿದೆ ಅನ್ನೋದು ಲೋಕಪ್ರಸಿದ್ಧವಾಗಿರತಕ್ಕಂಥ ಮಾತು. ತ್ವಂಗ ತುಂಗ ತರಂಗ ಮಂಗಲ ನದಿ ತುಂಗಾಂತ ರಂಗಸ್ಥಲಿ ರಂಗೋತ್ಸಂಗ ನಿಷಂಗಿ ವಾತವಿದುತಾಂಬಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಂನಿ ಧಾಂನಿ ವಸತೆ ಚಾಶಂಸತೆ ಶಂಸತೆ ಮಂತ್ರಾಲೋಚನ ಆರ್ತಿನಾಶನ ಕೃತೆ ಪುಂಸಾಂ ನಮಸ್ತನ್ವತೆ. ಎಲ್ಲಿದ್ದಾರೆ ರಾಯರು ಅಂದರೆ, ತ್ವಂಗ ತುಂಗ ತರಂಗ ಮಂಗಲ ನದಿ ತುಂಗಾಂತ ರಂಗಸ್ಥಲಿ, ಆ ಅದ್ಭುತವಾಗಿರತಕ್ಕಂತಹ ವರಾಹದೇವರ ಕೋರೆ ದಾಡೆಯಿಂದ ಬಂದ ಅಲ್ಲಿಂದ ಉದ್ಭವಳಾಗಿರತಕ್ಕಂತಹ ತುಂಗಭದ್ರಾ ನದಿಯ ಮಂಗಳಕರವಾದ ತೀರದಲ್ಲಿ ಆ ಯಾವ ತುಂಗಾ ನದಿಯ ತೀರದ ಮೇಲೆ ಬೀಸಿ ಬರುವ ಗಾಳಿಯಿಂದ ಪರಮಪಾವನವಾದ ತುಂಗಾ ನದಿ ತೀರದ ಆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವರ್ಣನ ವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ ಅಂತನ್ನುವ ಶ್ಲೋಕವನ್ನು ಕೂಡ ನಾವು ನೋಡ್ತೇವೆ. ಹೀಗೆ ತುಂಗಾ ತೀರದೆ ನಿಂತಸು ಯತಿವರನ್ಯಾರೆ ಹೇಳಮ್ಮಯ್ಯ ಅಂತ ಹರಿದಾಸರು ಅದನ್ನು ಹೇಳ್ತಾ ಇದ್ದಾರೆ. ಹೀಗೆ ಇಡೀ ತುಂಗಾ ನದಿಯ ತೀರದ, ತುಂಗಭದ್ರಾ ನದಿಯ ಎಲ್ಲೆಲ್ಲಿ ಆ ಹರಿದು ಹೋಗ್ತಾ ಇದೆಯೋ ಅಲ್ಲೆಲ್ಲವೂ ಕೂಡ ಪರಮ ಮಂಗಳಕರವಾದ ಪೌರ ಪಾವನಕರವಾದಂತಹ ಜ್ಞಾನಿಗಳು, ಋಷಿಗಳು ಮತ್ತು ಯತಿಗಳು ಎಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ತೀರ್ಥೇಶು ಲಭ್ಯತೆ ಸಾಧು ರಾಮಚಂದ್ರ ಪರಾಯಣ ಅಂತ. ಯಾಕೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಸ್ನಾನ ಮಾಡಬೇಕು ಅಂದರೆ ಆ ತೀರ್ಥಕ್ಷೇತ್ರದಲ್ಲಿ ಜ್ಞಾನಿಗಳು ಸಿಗ್ತಾರೆ ಅಂತ ಒಂದಾದರೆ, ಆ ತೀರ್ಥಗಳು ಅಂದರೆ ನಮ್ಮನ್ನು ಪಾವನಗೊಳಿಸುವುದು. ತೀರ್ಯತೆ ಇತಿ ತೀರ್ಥಂ, ತೀರ್ಥಂ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ನಮ್ಮನ್ನು ಸಂಸಾರ ಸಾಗರದಿಂದ ಪಾರು ಮಾಡಿ ಭಗವಂತನ ಪಾದಾರವಿಂದವನ್ನು ಹೊಂದಿಸಿಕೊಡುವಂತಹ ಕಾರ್ಯ ಅಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಕ್ಷೇತ್ರಗಳಲ್ಲಿ ತುಂಗಾ ಮತ್ತು ಭದ್ರಾ ಈ ದೇವತೆಗಳು ಕೂಡ ನಮ್ಮನ್ನು ಉದ್ಧಾರ ಮಾಡಲಿ, ಅವರು ನಮ್ಮನ್ನು ಕಾಪಾಡಲಿ ಮತ್ತು ಪರಮಾತ್ಮನ ಆ ಪಾದಾರವಿಂದವನ್ನು ಸೇರುವಂತಹ ಭಾಗ್ಯವನ್ನು ನೀಡಲಿ ಎನ್ನುವಂತಹ ಅನುಸಂಧಾನದಿಂದ ನಾವೆಲ್ಲರೂ ಕೂಡ ಸ್ನಾನಾದಿಗಳನ್ನು ಮಾಡಬೇಕು. ಆ ಸ್ನಾನದಿಂದಲೇ ಫಲ, ಮಹಿಮಾ ಜ್ಞಾನದಿಂದಲೇ ಫಲವೇ ಹೊರತು ಕೇವಲ ಸ್ನಾನದಿಂದ ಫಲ ಬರುವುದಿಲ್ಲ. ಗಂಗೆ ಬಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಭಕ್ತರ ಸಂಗ ದೊರಕದೆ ಅಂತ ಹೇಳಿದ ರೀತಿಯಲ್ಲಿ ನಾವು ಮಹಿಮೆಯನ್ನು ತಿಳಿದುಕೊಂಡು ನಾವು ಸ್ನಾನಾದಿಗಳನ್ನು ಮಾಡಬೇಕೆನ್ನೋ ಉದ್ದೇಶದಿಂದ ಈ ಜ್ಞಾನಗಮ್ಯದ ಒಂದು ಕಾರ್ಯ ಅದು ಈ ರೀತಿಯಿಂದ ಸಫಲವಾಗ್ತಾ ಇದೆ. ಜ್ಞಾನಗಮ್ಯದ ಉದ್ದೇಶವೇ ಅದು, ಜ್ಞಾನದಿಂದ ಆ ತೀರ್ಥಗಳ ಮಹಿಮೆಯನ್ನು ತಿಳಿದುಕೊಂಡು ಆ ಪರಮಾತ್ಮನನ್ನು ಗಮ್ಯ ಅಂದರೆ ಅವನನ್ನು ತಿಳಿದುಕೊಳ್ಳುವಂತಹ ಕಾರ್ಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಹೊರಟಿದೆ. ಒಮ್ಮೆ ನಾನು ಅಲ್ಲಿ ವರಾಹ ಪರ್ವತಕ್ಕೆ ಹೋದಾಗ ಅಲ್ಲಿ ಗಂಗಾಮೂಲ ಅಂತ ಬರೆದಿದ್ದರು, ತುಂಗಾಮೂಲ ಅದು, ಅದನ್ನು ಬರೆಯುವಂತಹ ಹೆಸರು ಅಲ್ಲಿ ಒಂದು ಬೋರ್ಡನ್ನು ಹಾಕಿ ಗಂಗಾಮೂಲ ಅಂತ ಬರೆದಿದ್ದರು. ನಾನಲ್ಲಿ ಕೇಳಿದೆ, ನಮ್ಮನ್ನು ಕರ್ಕೊಂಡು ಹೋದಂಥ ಡ್ರೈವರಿಗೆ ಕೇಳಿದೆ, ಇದು ತುಂಗಾಮೂಲ ಅಂತ ಬರೀಬೇಕಾಗಿತ್ತು, ಗಂಗಾಮೂಲ ಬರೆದಿದ್ದಾರಲ್ಲಪ್ಪ ಅಂತ ಕೇಳಿದೆ. ಅವನು ಹೇಳಿದ, ನಮ್ಮ ದೇಶದಲ್ಲಿದ್ದೆಲ್ಲ ನೀರೆಲ್ಲ ಗಂಗಾನೇ ಅಲ್ಲರಿ ಅಂತ ಅವನು ಹೇಳಿದ. ಹೌದಪ್ಪ, ನನಗಷ್ಟು ಹೊಳಿಲಿಲ್ಲ ಅಂತ ಅವನ ಮಾತನ್ನು ಕೇಳಿದೆ. ಹೀಗೆ ನಮ್ಮ ದೇಶದಲ್ಲಿ ಭಾರತೀಯರ ಮಾನಸಿಕವಾದ ಸ್ಥಿತಿ ಹೇಗಿದೆ ಅಂದರೆ, ಎಲ್ಲ ತೀರ್ಥಕ್ಷೇತ್ರಗಳು ಕೂಡ ಗಂಗಾನೇ ಅನ್ನುವಂಥ ಭಾವನೆಯನ್ನು ಸಾಮಾನ್ಯ ಜನರು ಹೇಳ್ತಾರೆ ಅಂತಂದರೆ, ನಮ್ಮ ನಿಮ್ಮಂಥ ವಿದ್ವಾಂಸರಂತೂ ಅದರ ಮಹಿಮಾ ತಿಳಿದುಕೊಂಡವರು ಅಂತೂ ಇತೋಪಚ್ಛೇಯವಾಗಿ ನಾವು ತಿಳಿದುಕೊಳ್ಬೇಕು. ಎಲ್ಲರ ಕರ್ತವ್ಯ ತುಂಗಾ ಭದ್ರಾ ನೇತ್ರಾವತಿ ಎಲ್ಲ ನದಿಗಳ ಆ ಒಂದು ಮಹಿಮೆಯನ್ನು ಅರಿತುಕೊಂಡು ಅದನ್ನು ಸ್ನಾನಾದಿಗಳನ್ನು ಮಾಡಿ ಆ ಒಂದು ಅಲ್ಲಿ ಸನ್ನಿಹಿತನಾದ ಭಗವಂತನ ಒಂದು ಅನುಗ್ರಹವನ್ನು ಸಂಪಾದನೆ ಮಾಡತಕ್ಕಂತಹ ಕಾರ್ಯ ನಡೆಯಲಿ ಎನ್ನುವಂಥ ಉದ್ದೇಶದಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ತುಂಗಾ ಭದ್ರಾ ನದಿಗಳು ಮುಂದೆ ಹರಿದು ಸೇರುವಂತಹ ಪರಮ ಮಂಗಳಕರವಾದ ಕ್ಷೇತ್ರ ನಿವೃತ್ತಿ ಸಂಗಮ ಅಂತ. ಈ ನಿವೃತ್ತಿ ಸಂಗಮ ಕ್ಷೇತ್ರದ ಏಳು ನದಿಗಳ ಸಂಗಮದ ಪರಮ ಮಂಗಳಕರವಾದ ಸ್ಥಾನ ಅಂತ ನಾವು ನೋಡ್ಬೋದು. ಕೃಷ್ಣಾ ನದಿ, ವೇಣಿ ನದಿ, ಮಲಾಪಹಾರಿ ನದಿ, ಭೀಮರಥಿ ನದಿ, ತುಂಗಾ, ಭದ್ರಾ ಹಾಗೂ ಭವನಾಶಿನಿ ಎಂಬ ಏಳು ನದಿಗಳ ಸಂಗಮಕ್ಕೆ ನಿವೃತ್ತಿ ಸಂಗಮ ಅಂತ ಹೆಸರು. ಅದನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ಚಮತ್ಕಾರವಾಗಿ ಮತ್ತು ಸ್ಥಾನ ಮಹಿಮೆಯನ್ನು ಅದರ ಪೌರಾಣಿಕ ಇತಿಹಾಸವನ್ನು ಜೊತೆಗೆ ಅದರ ಪ್ರಯೋಜನವನ್ನು ಕೂಡ ಹೇಳ್ತಾ ಇದ್ದಾರೆ. ನಿವೃತ್ತಿ ಸಂಗಮೋ ಭಾತಿ ಯತ್ರ ಮರ್ತ್ಯಮುಪಾಶ್ರಿತಾ
ನಿವರ್ತಂತೆ ಅಖಿಲಾ ದೋಷಾ ಸಂಯೂನಕ್ತಿ ಶುಭಾವಲೀಹಿ. ಇಲ್ಲಿ ಸ್ನಾನ ಮಾಡಿದ ಪ್ರತಿಯೊಬ್ಬ ಮಾನವನ ಪಾಪಗಳನ್ನೆಲ್ಲ ನಿವೃತ್ತಿ ಮಾಡತಕ್ಕಂತಹ ಕಾರ್ಯ ನಡೀತಾ ಇದೆ. ನಮಗೆಲ್ಲ ಕಲಿಯುಗದಲ್ಲಿ ಪಾಪವೇ ಬಹಳ, ಅದಕ್ಕೋಸ್ಕರವಾಗಿ ಕಲಿಯ ಪ್ರಭಾವದಿಂದ ಕಲೀಕೃತ ಕಲ್ಮಶ ಅಪನೋದನ ಪಡುತ್ತಾರೆ, ಧರ್ಮಾಧ್ಯಕಿಲ ಪುರುಷಾರ್ಥ ಸಾಧನೀಭೂತಿ ಅಂತ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪಾಪಗಳ ಸಮೂಹವನ್ನು ಪಡೆದುಕೊಂಡಂತಹ ಮನುಷ್ಯ ಇಲ್ಲಿ ಒಮ್ಮೆ ಸ್ನಾನ ಮಾಡಿದರೆ ಸಾಕು, ಅವನ ಪಾಪಗಳಿಗೆಲ್ಲ ನಿವೃತ್ತಿಯನ್ನು ಕೊಡತಕ್ಕಂಥ ಒಂದು ಕ್ಷೇತ್ರ ಅಂತಿದ್ದರೆ ಅದು ನಿವೃತ್ತಿ ಅಂತ ಸಂಗಮ, ನಿವೃತ್ತಿ ಸಂಗಮ. ಅದರ ಮೊದಲನೇ ಹೆಸರು ನಿವೃತ್ತಿ, ಅದಕ್ಕೆ ನಿವರ್ತಂತೆ ಅಂತ ಹೇಳ್ತಾರೆ. ದೋಷಾಹ ಸರ್ವೇ ದೋಷಾಹ ನಿವರ್ತಂತೆ, ಎಲ್ಲ ಪಾಪಗಳು ನಾಶವಾಗ್ತಕ್ಕಂತಹ ನದಿ ಇದು ನಿವೃತ್ತಿ ಸಂಗಮ. ಆದರೆ ಸಂಗಮ ಶಬ್ದಕ್ಕೆ ಔಚಿತ್ಯಪೂರ್ಣವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಶುಭಾವಲೀಹಿ ಸಂಯುನಕ್ತಿ ಅಂತಾರೆ. ಎಲ್ಲ ಮಂಗಳಕರವಾದಂತಹ ಪುಣ್ಯವನ್ನು ಕೊಡ್ತಾ ಇದೆ ಅಂತ. ಜೀವನದಲ್ಲಿ ಒಮ್ಮೊಮ್ಮೆ ಏನಾಗ್ತದೆ ಅಂತಂದರೆ ನಮಗೆ ಬಡತನ ಹೋದರೆ ಸಾಕು ಅಂತಿಷ್ಟೇ ಇಲ್ಲ, ಅದನ್ನು ಅನುಭವಿಸುವ ಶಕ್ತಿಯೂ ಬೇಕಾಗ್ತದೆ. ಅಂದರೆ ಪಾಪವನ್ನು ಕಳೆದುಕೊಳ್ಳೋದು ಒಂದಾದರೆ ಪುಣ್ಯವನ್ನು ಸಂಪಾದನೆ ಮಾಡೋದು ಮತ್ತೆ ಬೇಕು. ಎರಡು ಪಾಪ ಕಳೀತು ಮಾತ್ರ ಇಷ್ಟೇ ಅಲ್ಲ, ಪುಣ್ಯ ಇರಲಿಲ್ಲ ಅಂದರೆ ಸುಖ ಆಗೋದಿಲ್ಲ. ಅದಕ್ಕೆ ಈ ನದಿಯ ಮಹಿಮೆ ಏನು ಅಂದರೆ ಒಂದು ಕಡೆಗೆ ಪಾಪಗಳ ನಿವೃತ್ತಿ, ಮತ್ತೊಂದು ಕಡೆಗೆ ಪುಣ್ಯದ ಸಂಗಮ. ಜೀವನದಲ್ಲಿ ಯಾರಿಗೆ ಪುಣ್ಯ ಇರ್ತದೋ ಅವರಿಗೆ ಸುಖ. ಮನುಷ್ಯ ಪುಣ್ಯದಿಂದಲೇ ಸುಖ ಬರುತ್ತೆ ಅಂತ ಗೊತ್ತಿದ್ದರೂ ಪುಣ್ಯವನ್ನು ಮಾಡೋದಿಲ್ಲ, ಪಾಪದಿಂದ ದುಃಖ ಬರುತ್ತೆ ಅಂತ ಗೊತ್ತಿದ್ದರೂ ಪಾಪ ಮಾಡೋದು ಬಿಡುವುದಿಲ್ಲ. ಇದು ಬಹಳ ವಿಚಿತ್ರವಾದಂತಹ ಮನುಷ್ಯನ ಸ್ವಭಾವ. ಆದರೆ ಈ ನಿವೃತ್ತಿ ಸಂಗಮಕ್ಕೆ ಬನ್ನಿ, ಅಲ್ಲಿ ಸ್ನಾನ ಮಾಡಿದಾಗ ನಮಗೆ ಎರಡೂ ಕಾರ್ಯ ಆಗ್ತದೆ. ಎಂತಹ ಎರಡು ಕಾರ್ಯಗಳು ಅಂದರೆ ವ್ಯರ್ಥಕರಿ ಅಂತಂತಾರೆ ಶಾಸ್ತ್ರದಲ್ಲಿ. ಒಂದೇ ಸಲಕ್ಕೆ ಎರಡು ಕಾರ್ಯ ಆಗಬೇಕಂತೆ, ಒಂದು ಪಾಪಗಳ ನಿವೃತ್ತಿ, ಮತ್ತೊಂದು ಪುಣ್ಯದ ಸಂಗಮ. ಇವೆರಡನ್ನು ಕೊಡತಕ್ಕಂತಹ ಕಾರ್ಯ ನಿವೃತ್ತಿ ಸಂಗಮದಲ್ಲಿ ಆಗ್ತಾ ಇದೆ. ಜೊತೆಗೆ ಸಂಗಮ ಶಬ್ದಕ್ಕೆ ಇನ್ನೊಂದು ಅರ್ಥ ಮಾಡೋಣ. ಗಮ್ಯರ್ಥಕಾತೆ ಏ ಗತ್ಯರ್ಥಕಾ ತೇ ಜ್ಞಾನಾರ್ಥಕಾ. ಸಂಗಮ ಅಂದರೆ ಚೆನ್ನಾಗಿರುವ ಜ್ಞಾನ. ತೀರ್ಥಕ್ಷೇತ್ರಗಳ ಸಂದರ್ಶನದ ಕೇವಲ ಲೌಕಿಕ ಪ್ರಯೋಜನ ಅಲ್ಲ, ಆಧ್ಯಾತ್ಮಿಕ ಪ್ರಯೋಜನವೂ ಕೂಡ ಆಗ್ತಾ ಇದೆ. ಅಜ್ಞಾನದ ನಿವೃತ್ತಿಯಾಗಿ ಜ್ಞಾನದ ಸಂಗಮ ಅಂದರೆ ಆ ಜ್ಞಾನವನ್ನು ಪಡೆಯತಕ್ಕಂಥ ಭಾಗ್ಯ ನಮಗೆ ಸಿಗಬೇಕಾದರೆ ಇಂತಹ ತೀರ್ಥಕ್ಷೇತ್ರದಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ಏಳು ನದಿಗಳ ಸಂಗಮವಾಗಿರತಕ್ಕಂತಹ ಪರಮ ಮಂಗಳಕರವಾದ ಈ ನದಿಯಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡಿ ಅದನ್ನು ಚಿಂತನೆ ಮಾಡಬೇಕು. ಕೊನೆಗೆ ಅಲ್ಲಿ ಮಾಡಲಿಕ್ಕಾಗದೇ ಇದ್ದರೂ ಮನೆಯಲ್ಲಾದರೂ ನಿವೃತ್ತಿ ಸಂಗಮದ ನಾಮಸ್ಮರಣೆ ಮಾಡಿದರೂ ಆ ನದಿ ದೇವತೆಗಳೆಲ್ಲ ಬಂದು ಒಟ್ಟಾಗಿ ಸೇರಿ ಆ ನದ್ಯಭಿಮಾನಿ ದೇವತೆಗಳು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ, ನಮ್ಮನ್ನು ಉತ್ತಮವಾದ ಲೋಕಕ್ಕೆ ಕರೆದುಕೊಂಡು ಹೋಗುವ ಭಾಗ್ಯವನ್ನು ಕೊಡ್ತಾರೆ. ಆ ಪುಣ್ಯವು ನಮಗೆ ಬರಲಿ ಅಂತನ್ನುವಂಥ ಮಾತಿನೊಂದಿಗೆ ನಾವು ಈ ನಿವೃತ್ತಿ ಸಂಗಮ ಮತ್ತು ತುಂಗಾ ಭದ್ರಾ ನದಿಗಳ ಒಂದು ಮಹಿಮೆಯನ್ನು ಚಿಂತನೆ ಮಾಡ್ತಾ ಈ ಚಿಂತನೆಯಿಂದ ಮುಂದೆ ನಾವು ಮತ್ತೊಂದು ಕ್ಷೇತ್ರಕ್ಕೆ ಹೋಗುವಂಥ ಮತ್ತೊಂದು ತೀರ್ಥವನ್ನು ನೋಡ್ತಕ್ಕಂಥ ಭಾಗ್ಯವನ್ನು ಪಡೆಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.